ಬಸವ ಮಹಾತ್ಮರ ಸಚ್ಚರಿತ್ರೆ ನಮ್ಮ ಬದುಕಿಗೆ ಶುದ್ಧವಾಗಿರುವಂತಹ ಅರಿವನ್ನು ನೀಡುವುದರ ಮೂಲಕ ಈ ಮಾನವ ಸಮಾಜದಲ್ಲಿ ಮನುಷ್ಯ ಆದರ್ಶದ ಬದುಕನ್ನ ಬದುಕುವಂತ ಮಾರ್ಗದರ್ಶನವನ್ನ ನಮಗೆಲ್ಲ ನೀಡುತ್ತದೆ. ಬಸವ ಪುರಾಣವನ್ನ ಕೇಳೋದೇ ಒಂದು ಭಾಗ್ಯ. ಅಲ್ಲಿ ಬರುವ ಪ್ರತಿ ಪ್ರಸಂಗಗಳು ಕೂಡ ಇಡೀ ಸಮಾಜದ ಐಕ್ಯತೆಗಾಗಿ, ಮನುಕುಲದ ಒಳಿತಿಗಾಗಿ, ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುವ ಸಲುವಾಗಿ ಬಸವಣ್ಣನವರು ನೀಡಿರುವಂತ ಆದರ್ಶದ ವಿಚಾರಗಳು ನಮ್ಮನ್ನೆಲ್ಲ ಜಾಗೃತಗೊಳಿಸ್ತಾವೆ, ಎಚ್ಚರಿಸ್ತಾವೆ. ಇಂದು ನಮ್ಮ ಭಾರತೀಯ ಭವ್ಯ ಪರಂಪರೆಯ 24 ಹಬ್ಬಗಳಲ್ಲಿ ವರ್ಷದ ಕೊನೆಯ ಹಬ್ಬ, ಬ್ರಿಟಿಷರು ನಮ್ಮನ್ನ 300 ವರ್ಷಗಳ ಕಾಲ ಆಳಿ ಅವರು ಬಿಟ್ಟು ಹೋಗುವಾಗ ಒಂದಿಷ್ಟು ಏನೇನೋ ಬಿಟ್ಟು ಹೋದ್ರಲ್ಲ, ಅವನ್ನೆಲ್ಲ ನಾವು ಗಟ್ಟಿಯಾಗಿ ಹಿಡ್ಕೊಂಡವರು ಭಾರತೀಯರು. ನಮ್ಮ ಭಾರತೀಯ ಭವ್ಯ ಪರಂಪರೆಯ ಇತಿಹಾಸವನ್ನು ನಾವು ಗಮನಿಸಿದರೆ ನಮಗೆಲ್ಲ ಹೊಸ ವರುಷದ ಆರಂಭ ಯುಗಾದಿಯ ಪಾಡ್ಯ, ಜನವರಿ 1 ಅಲ್ಲ, ಅದು ಕೇವಲ ವ್ಯಾವಹಾರಿಕವಾಗಿ ಬಳಕೆಯಲ್ಲಿರುವಂತಹದ್ದು. ಆದರೆ ನಮ್ಮ ಮೂಲ ಪ್ರಾಕೃತಿಕ ಸತ್ಯವನ್ನ ನಮ್ಮ ಪೂರ್ವಜರು ನಮಗೆ ಕೊಟ್ಟು ಯುಗದ ಆದಿ ಅದು ಯುಗಾದಿ, ಯುಗ ಯುಗಗಳ ಆರಂಭ ಅದು ಯುಗಾದಿಯ ಪಾಠ್ಯದಿಂದ ಆರಂಭವಾಗಿರುವಂತಹ ಸೃಷ್ಟಿಯ ಮೂಲ ಸತ್ಯ. ಅದು ಅದಕ್ಕಾಗಿನೇ ಆ ಶಬ್ದವನ್ನ ಯುಗದ ಆದಿ ಅದು ಯುಗಾದಿ ಅಂತ ಬಳಸಿದ್ರು. ಎಷ್ಟು ಅದ್ಭುತ ನೋಡಿ, ಅಂತ ಯುಗಾದಿಯ ಪಾಠ್ಯದ ದಿನದಂದೇ ಅಲ್ಲವ ಪ್ರಭುದೇವರ ಅವತಾರ ಆಗ್ಯದ. ಅದಕ್ಕಾಗಿನೇ ಯುಗಾದಿಯ ಪಾಠ್ಯದಂದು ಅಲ್ಲವ ಪ್ರಭುದೇವರ ಹುಟ್ಟು ಹಬ್ಬದ ಜಯಂತಿಯನ್ನ ಆಚರಣೆ ಮಾಡುವುದರ ಮೂಲಕ ಯುಗಾದಿಯ ಪಾಠ್ಯ